ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಕಾಲಿಫ್ಲವರ್ ಪ್ಲಾಂಟೇಷನ್ನು. ಸೊ ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಬಂದಿದ್ದೀನಿ ಇವತ್ತು. ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ಮಾಡಿ ಇನ್ನೇನು ಹತ್ರ ಒಂದು ತಿಂಗಳಾಯಿತು ಸ್ನೇಹಿತರೆ. ಸೊ ಅದರಿಂದ ಒಂದು ತಿಂಗಳವರೆಗೂ ಯಾವುದೇ ವಿಡಿಯೋ ಮಾಡಿರಲಿಲ್ಲ. ಸೊ ನಾನು ಇಷ್ಟು ದಿನ ಏನೇನು ಮಾಡಿದೆ, ಡೆವಲಪ್ಮೆಂಟ್ ಆಗೋಕ್ಕೆ ಏನೇನೆಲ್ಲ ಮೆಜರ್ಸ್ ತೊಗೊಂಡಿದ್ದೀನಿ, ಸೊ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಮತ್ತು ಫುಲ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಬೇಕಾದವರು ಫುಲ್ ವಿಡಿಯೋ ನೋಡಿ ತಿಳ್ಕೊಬೋದು, ಬೇಡ ಅಂತಂದವರು ಜಂಪ್ ಮಾಡಿ ನೋಡ್ಕೋಬೋದು ನಿಮ್ಮ ಇಷ್ಟ ಅದು. ಸೊ ಇದಿಷ್ಟು ಸ್ನೇಹಿತರೆ, ಬನ್ನಿ ನೋಡೋಣ ಯಾವ ಥರ ಇದೆ ಪ್ಲಾಂಟೇಷನ್ನು ಅಂತೇಳಿ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಾಗಿದೆ. ಸೊ ಲೈಟಾಗಿ ಮಳೆ ಬೀಳ್ತಾ ಇದೆ ನಮಗೆ. ಸೊ ನಾನಿವತ್ತು ವಿಡಿಯೋ ಮಾಡ್ತಾ ಇರೋ ದಿನ ಬಂದು 14th. ಸೊ ಅಪ್ಲೋಡ್ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗ್ಬೋದು. ನಾನು ವೀಡಿಯೋ ಮಾಡ್ತಾ ಇರೋದು 14th. 14th ನಮ್ಮ ಗಿಡ ಈ ಥರ ಇದೆ, ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಸೊ ನಾನು ಹಳೆ ವಿಡಿಯೋ ಮಾಡ್ದಂಗೆ ನಮಗೆ ಕಳೆ ಜಾಸ್ತಿ ಇತ್ತು. ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ, ಕಳೆ ಜಾಸ್ತಿ ಇತ್ತು, ಅದನ್ನೆಲ್ಲ ಕೀಳಿಸಿ ಸೊ ಅದಕ್ಕೆ ಸ್ವಲ್ಪ ಗೊಬ್ಬರ ಕೊಟ್ಟು ಸಾಲು ಮಾಡಿಸಿ ಕುರಿ ಮಾಡಿಸಿ ಸೊ ಈ ರೇಂಜಿಗೆ ಬಂದಿದೆ. ಇವತ್ತು ಒಂದು ತಿಂಗಳ ಮೇಲೆ ಒಂದು ವಾರ ಆಗಿದೆ. ಸೊ ಇದಕ್ಕೆ ನನಗೆ ಸಾಲು ಮಾಡೋಕ್ಕೆ ಏನೇನು ಕೊಟ್ಟಿದ್ದೀನಿ, ನಾನು ಮುಂಚೆ ಹಳೆ ವಿಡಿಯೋದೆಲ್ಲ ತಿಳಿಸ್ದಂಗೆ ಏನೋ ಸಿಂಗಲ್ ಲೈನ್ ಮಾಡಿದ್ದೀನಿ ಅಂತ ಹೇಳಿದ್ದೆ. ಹೌದು, ಸಿಂಗಲ್ ಲೈನ್ ಮಾಡಿದ್ದೀನಿ. ಪ್ರತಿ ಲೈನ್ಗೂ ಒಂದೊಂದು ಡ್ರಿಪ್ ಹಾಕಿದ್ದೀನಿ. ಸೊ ನಮಗೆ ಡ್ರಿಪ್ ಕಾಸ್ಟ್ ಸ್ವಲ್ಪ ಜಾಸ್ತಿನೇ ಆಯಿತು, ಆದರೂ ಪರವಾಗಿಲ್ಲ, ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಪ್ರತಿ ಲೈನ್ಗೂ ನಾನು ಡ್ರಿಪ್ ಹಾಕಿದ್ದೀನಿ. ಪ್ರತಿ ಲೈನ್ ಸಿಂಗಲ್ ಲೈನ್ ಮಾಡಿದ್ದೀನಿ. ಗಿಡದಿಂದ ಗಿಡಕ್ಕೆ ಒಂದಡಿ ಥರ ಇಟ್ಕೊಂಡಿದ್ದೀನಿ, ನೋಡ್ಬೋದಲ್ಲಿ ಒಂದಡಿ. ಸೊ ಒಂದೊಂದು ಕಡೆ ಒಂದು ಸ್ವಲ್ಪ ಜಾಸ್ತಿ ಬರ್ಬೋದು, ಒಂದೊಂದು ಕಡೆ ಸತ್ತೋಗಿರೋ ಥರ ಸತ್ತೋಗಿದ್ದಾವಲ್ಲ, ಹೋಗಿರ್ತಾವಲ್ಲ ಗಿಡಗಳು, ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬರ್ತವೆ. ಸೊ ಏನು ಮಾಡೋಕ್ಕಾಗಲ್ಲ, ನಮಗೆ ಕ್ವಾಲಿಟಿ ಬರುತ್ತೆ, ಚೆನ್ನಾಗಿ ಸೈಜ್ ಬರುತ್ತೆ, ಅದರಿಂದ ನಾನು ಈ ಥರ ಮಾಡಿರೋದು. ಸೊ ನೀವು ನೋಡ್ತಾ ಇರ್ಬೋದು ಎಲ್ಲ ಯಾವ ಥರ ಇದೆ ಅಂತ. ಫುಲ್ ಎಲ್ಲ ಇದು ಒಂದು ಎಕರೆ ಬರುತ್ತೆ ಸ್ನೇಹಿತರೆ, ಒಂದು 5 ಗಂಟೆ ಹಿಂಗೆ ಬರುತ್ತೆ. ಸೊ ಫುಲ್ ಎಲ್ಲ ಹಾಕಿದ್ದೀವಿ ನಾವು. ಸೊ ನಮ್ಮ ಮಾವಿನ ಗಿಡಗಳಿದ್ವು, ಇದರಲ್ಲಿ ಮುಂಚೆ ಮಾಡಿದ್ವಿ ಬೆಳೆ, ಅದಾದಮೇಲೆ ಒಂದು 2 ವರ್ಷದಿಂದ ಯಾವುದೇ ಬೆಳೆ ಮಾಡಿಲ್ಲ, ಬರೀ ಏನೋ ಮನೆಗೆ ರಾಗಿ ಗೀಗಿ ಬೆಳ್ಕೋತಾ ಇದ್ವಿ. ಸೊ ಈ ಸತಿ ಇಲ್ಲಿ ಮಾಡಿದ್ವಿ, ಸುಮ್ಮನೆ ಖಾಲಿ ಬಿಡೋದು ಯಾಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊಂಡಿದ್ದೀವಿ. ಚೆನ್ನಾಗಾಗಿದೆ ಬೆಳೆ, ಇಲ್ಲೆಲ್ಲ ಚೆನ್ನಾಗಿದೆ ಸ್ನೇಹಿತರೆ. ಆ ಕಡೆ ಒಂಚೂರು ಸ್ವಲ್ಪ ಸೆಂಟ್ರಲ್ಲಿ ವೀಕ್ ಇದೆ, ಇನ್ನು ಅಲ್ಲಿ ಸ್ವಲ್ಪ ನೋಡ್ಕೋಬೇಕು. ಮತ್ತು ಅದಾದಮೇಲೆ ಸೊ ನಾನು ಇದುವರೆಗೂ ಒಂದು 3 ಸ್ಪ್ರೇ ಮಾಡಿದ್ದೀನಿ ಸ್ನೇಹಿತರೆ, 3 ಸ್ಪ್ರೇನೂ ಸಹ. ಸೊ ಒಂದು ಸ್ಪ್ರೇ ಅದು ನಾನು ಅಪ್ಡೇಟ್ ಮಾಡಿದ್ದೀನಿ, 1st ಸ್ಪ್ರೇ ಅದು, 2nd ಸ್ಪ್ರೇ ಅದು ಗ್ರಾಸಿಯಾ ಮಾಡಿದೆ. ಗ್ರಾಸಿಯಾ ಮಾಡಿ 10 ದಿವಸ ಆದಮೇಲೆ ಮತ್ತು ಎಕ್ಸ್ಪೋನಸ್ ಮಾಡಿದೆ. ಎಕ್ಸ್ಪೋನಸ್ ಜೊತೆಗೆ ಇಥಿಯಾನ್ ಅಂತ ಬರುತ್ತೆ, ಇಥಿಯಾನು PI ಅವ್ರದ್ದು, ಇಥಿಯಾನು ಪ್ಲಸ್ ಟ್ರಯಾಕಂಟಾಲ್ ಅಂತ ಬರುತ್ತೆ ಅವ್ಗೆ ಡೆವಲಪ್ಮೆಂಟ್ಗೆ. ಲಾಸ್ಟ್ ಸ್ಪ್ರೇ ಅದು ಮಾಡಿದೆ. ಸೊ ಆ ಸ್ಪ್ರೇ ಮಾಡಿ ಒಂದು ವಾರ ಆಯಿತು ಅಷ್ಟೇ. ಎಕ್ಸ್ಪೋನಸ್ಸು, ಇಥಿಯಾನು, ಟ್ರಯಾಕಂಟಾಲ್, ಏನಕ್ಕೆ ಅಂತಂದರೆ ನಮಗೆ ಮೇನು ಒಂದು ಸ್ವಲ್ಪ ಹುಳ ಇತ್ತು, ಹುಳದ ಜೊತೆಗೆ ವೈಟ್ ಫ್ಲೈ ಇತ್ತು. ವೈಟ್ ಫ್ಲೈ ಜೊತೆಗೆ ನಮಗೆ ಅಲ್ಲಲ್ಲಿ ಎಳೆ ಸಾಯ್ತಾ ಇತ್ತು ಸ್ನೇಹಿತರೆ, ಎಲೆದಲ್ಲಿ ಒಂಥರ ಎಲೆ ಬಾಡ್ಕೊಂಡಂಗಾಗುತ್ತಲ್ಲ. ಸೊ ಒಳಗಡೆ ಏನಿರುತ್ತೆ, ನಮಗೆ ಲೈಟಾಗಿ ಊಜಿ ಥರ ಇರುತ್ತೆ. ಸೊ ಅವು ಆ ಥರ ಕೆಲಸ ಮಾಡ್ತಾಯಿರ್ತವೆ. ಸೊ ಅದಕ್ಕೆ ಕಂಟ್ರೋಲ್ ಆಗೋಕ್ಕೋಸ್ಕರ ಇವು 3 ಕಾಂಬಿನೇಷನ್ ಮಾಡಿದೆ. ಸೊ 3 ಕಾಂಬಿನೇಷನ್ ಮಾಡಿದಾದ್ಮೇಲೆ ಡೆವಲಪ್ಮೆಂಟು ನಮಗೆ ಚೆನ್ನಾಗಾಗಿದೆ. ಡೆವಲಪ್ಮೆಂಟ್ಗೂ ಕೊಟ್ಟಿದ್ದರು ಟ್ರಯಾಕಂಟ್ರೋಲ್ ಅಂತ ಹೇಳ್ಬಿಟ್ಟು ಗ್ರೋತ್ ಪ್ರಮೋಟ್ರು. ಸೊ ಅದು ಮಾಡಿದೆ, ಅದಾದಮೇಲೆ ಇವಾಗ ನೆಕ್ಸ್ಟು ಇನ್ನು 10 ದಿವಸದವರೆಗೂ ಯಾವುದೇ ಸ್ಪ್ರೇ ಮಾಡೋಂಗಿಲ್ಲ. ನಾನು ಮಾಡಿ ಆಲ್ರೆಡಿ ಒಂದು ವಾರ ಆಯಿತು, ಇನ್ನೊಂದು 4-5 ದಿವಸ ಯಾವುದೇ ಸ್ಪ್ರೇ ಅವಶ್ಯಕತೆ ಇಲ್ಲ, ಅದಾದಮೇಲೆ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಸ್ಪ್ರೇ ಬಗ್ಗೆ ಅಪ್ಡೇಟ್ಸ್ ಸ್ನೇಹಿತರೆ. ಮತ್ತು ಗಿಡಕ್ಕೆ ನಾನು ಯಾವ ಗೊಬ್ಬರ ಕೊಟ್ಟಿದ್ದೀನಿ ಅಂತ ಹೇಳೋದಾದರೆ, ಸೊ 1 10 26, ಅದು ಜೊತೆಗೆ 16 20 0 13, 16 20 0 13 ಅದೊಂದು ಬರುತ್ತೆ. ಪ್ಲಸ್ ಅದ್ರ ಜೊತೆಗೆ CMS ಅಂತ ಬರುತ್ತೆ, ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಸಲ್ಫರ್ CMS ಅಂತ. ಸೊ ಅದು ನಮ್ಮ ಮೈಕ್ರೋನ್ಯೂಟ್ರಿಯಂಟ್ ಅವಶ್ಯಕತೆ ಇತ್ತು. ಸೊ ಅದೊಂದು, ಸೊ ಒಟ್ಟು 4 ಮೂಟೆ ನಾನು ಕೊಟ್ಟಿರುವಂಥದ್ದು, 4 ಮೂಟೆ, ಅದರಲ್ಲಿ ಪ್ಲಸ್ DNP 1 ಮೂಟೆ. ಸರಿನಾ, 10 26, 16 20 0 13, CMS DNP. ಸೊ ಈ 4 ಕಾಂಬಿನೇಷನ್ನು ಕೊಟ್ಟಿರುವಂಥದ್ದು, 4 ಮೂಟೆ ಹಾಕಿದ್ದೀನಿ 1 ಎಕರೆಗೆ, ಒಂದೊಂದು ಥರ ಒಂದೊಂದು ಮೂಟೆ, 4 ಮೂಟೆನು ಹಾಕಿ ನಾನು ಸಾಲ್ವ್ ಮಾಡಿಸಿರುವಂಥದ್ದು. ಅದಾದಮೇಲೆ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಸೊ ಇದಿಷ್ಟು ಈ ಒಂದು ಗೊಬ್ಬರದ ಬಗ್ಗೆ. ಸೊ ಗೊಬ್ಬರದ ಬಗ್ಗೆ ಇದಾಯಿತು ಸ್ನೇಹಿತರೆ.
ಸೊ ಅದು ಬಿಟ್ಟರೆ ಬೇರೆ ಅಂತ ಮೇಜರ್ ಏನು ಹೇಳ್ಬೇಕಾಗಿಲ್ಲ. ನೋಡ್ಬೋದು ನೀವು ಹುಳುಗಳು ಕಡಿಮೆ ಆಗಿದೆ. ಸೊ ನಾನು ಆಲ್ರೆಡಿ ಸ್ಪ್ರೇ ಮಾಡಿದ್ದೀನಿ, ಹುಳುಗಳೆಲ್ಲ ಕಡಿಮೆ ಆಗಿದೆ. ಮತ್ತು ನಮ್ಮ ಗಿಡನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಟ್ರಯ ಕಂಟ್ರೋಲ್ ಕೊಟ್ಟಮೇಲೆ ಅದು ಸ್ವಲ್ಪ ಗ್ರೋತ್ ಪ್ರೊಮೋಟ್ರದು ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ ಗ್ರೋತ್ಗೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಗೊಬ್ಬರನೂ ಕೊಟ್ಟಿದ್ನಲ್ಲ, ಸೊ ಎರಡೂ ಕೆಲಸ ಮಾಡಿದೆ, ಚೆನ್ನಾಗಿ ಬರ್ತಾಯಿದೆ ಗಿಡ. ಸೊ ಅಲ್ಲಲ್ಲಲ್ಲಿ ನಮಗೆ ಒಂಥರ ಡೆವಲಪ್ಮೆಂಟ್ ಆಗದೇ ಇದ್ದೋಗಿತ್ತು. ಸೊ ಒಂದು ಸ್ವಲ್ಪ ಕಳೆ ಕಿತ್ತು ಎಲ್ಲ ಗೊಬ್ಬರ ಹಾಕಿ ಒಂಚೂರು ಸಾಲ್ವ್ ಮಾಡಿದ್ಮೇಲೆ ಎಲ್ಲ ಚೆನ್ನಾಗಿ ಕಿತ್ಕೊಂಡಿದ್ದಾವೆ ಗಿಡಗಳು, ಚೆನ್ನಾಗಿ ಬರ್ತಾ ಇದ್ದಾವೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಹುಳಗ್ನೂ ಏನು ಮೇಜರ್ ಅಂತ ಏನಿಲ್ಲ. ಸೊ ಮತ್ತು ಮೇಯ್ನ್ ಇನ್ನು ಸ್ವಲ್ಪ ಕಳೆ ಜಾಸ್ತಿ ಆಗಿತ್ತು ಸ್ನೇಹಿತರೆ. ಸೊ ಅದನ್ನೆಲ್ಲ ಕೀಳ್ಸಿದ್ದೀವಿ, ನೋಡ್ತಾ ಇರ್ಬೋದು ನೀವು ಅಲ್ಲಿ ಸಾಲಲ್ಲಿ ಅಲ್ಲಲ್ಲೇ ಇದೆ, ಅದನ್ನೆಲ್ಲ ಎತ್ತಿ ಈಚೆ ಹಾಕಬೇಕು. ಸೊ ಅದೊಂದು ಕೆಲಸ ಇದೆ, ಅದನ್ನು ಮಾಡಬೇಕು. ಸೊ ಇದಿಷ್ಟು ಏನು ಸ್ನೇಹಿತರೆ ಈ ಒಂದು ಕಾಲಿಫಾ ಪ್ಲಾಂಟೇಷನ್ ಬಗ್ಗೆ. ಸೊ ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನಾನು ಯಾಕೆ ಇದ್ರ ಬಗ್ಗೆ ಜಾಸ್ತಿ ಮಾಡ್ತಾ ಇಲ್ಲ ಅಂತಂದರೆ, ಸೊ ಕಾಲಿಫ್ಲವರ್ದು ನಮಗೇನಾಗುತ್ತೆ ಜಾಸ್ತಿ ನೋಡೋಲ್ಲ ಯಾರು. ಸೊ ಅಷ್ಟೊಂದೇನು ಟೆನ್ಷನ್ ತೊಗೊಳ್ಳಲ್ಲ, ಯಾಕಂದರೆ ಅದೇನು ಮೇಜರ್ ಅಂತ ಇದು ಪ್ಲ್ಯಾಂಟೇಷನ್ ಏನಲ್ಲ. ಯಾರೋ ಬೇಕಾದವರು ಹೊಸಬ್ರು ಇಲ್ಲ ಗೊತ್ತಿಲ್ಲದಿರೋರು ಯಾವಾಗಾರ ಏನೋ ತೊಂದರೆ ಆದಾಗ ಯಾರು ಹಾಕಿರ್ತಾರೆ ಏನೋ ಅಂತ ಯೂಟ್ಯೂಬ್ ತೆಗೆದು ನೋಡ್ಬೋದು ಹೊತ್ತು, ಕಂಟಿನ್ಯೂಸ್ ಆಗಿ ಯಾರೂ ನೋಡೋಲ್ಲ. ಸೊ ಅದೊಂದು ಕಾಲಿಫ್ಲವರ್ ಜಾಸ್ತಿ ಇದಾಗಲ್ಲ. ಸೊ ಆದರೂ ನಾನು ಮಾಡಿ ಹಾಕ್ತಾ ಇರ್ತೀನಿ, ಸೊ ಬೇಕಾದವ್ರು ನೋಡ್ಕೋಬೋದು. ದಯವಿಟ್ಟು ಏನೋ ಇದ್ದರೆ ಸಜೆಷನ್ಸು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಏನು ತೊಂದರೆ ಏನಿಲ್ಲ, ನಾವು ಹೇಳ್ತೀವಿ. ಸೊ ಆ ಥರ ಏನಿಲ್ಲ. ಸೊ ಅದು ಬಿಟ್ಟರೆ ಬೇರೆ ಏನು ಸ್ನೇಹಿತರೆ, ಇನ್ನೊಂದು ಇಲ್ಲ ಸ್ನೇಹಿತರೆ, ಇದೊಂದು ಚೂರು ಒಂದು ಸ್ವಲ್ಪ ವೀಕ್ ಇದೆ. ಮತ್ತು ಆ ಕಡೆ ನೋಡ್ತಾ ಇರ್ಬೋದಲ್ಲ ಅದೆಲ್ಲ ಚೆನ್ನಾಗಿದೆ, ಅದೆಲ್ಲ ಚೆನ್ನಾಗಿದೆ. ಮತ್ತು ಎಲ್ಲ ಗಿಡದ ಡೆವಲಪ್ಮೆಂಟು ಎಲ್ಲನೂ ಚೆನ್ನಾಗಿದೆ. ಸೊ ಒಟ್ಟು ಇದೆಲ್ಲ ಒಂದು ಎಕರೆ ಬರುತ್ತೆ ಸ್ನೇಹಿತರೆ, 15,000 ಪ್ಲ್ಯಾಂಟೇಷನ್ನು, 15 15 ವರೆ ಬಿದ್ದಿರೋಂಥದ್ದು ಇದು ಟೋಟಲ್ ಪ್ಲ್ಯಾಂಟೇಷನ್ನು. ಸೊ ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ, ಹಂಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.